ಕರ್ನಾಟಕದಲ್ಲಿ ಗಣೇಶೋತ್ಸವವನ್ನ ವ್ಯವಸ್ಥಿತವಾಗಿ ಮುಗಿಸುವ ಪ್ಲಾನ್ ನಡೆದಿದೆ ಮುಸ್ಲಿಮರೇ ಹಿಂದೂಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಹಿಂದೂಗಳಿಗೆ ಆಕ್ರಮಣ ಬರಲ್ಲ ಅಂದ್ಕೊಳ್ಬೇಡಿ ಮುಸ್ಲಿಮರೇ ನೀವು ಇನ್ನು ಚಂದ್ರನ ಆರಾಧನೆ ಮಾಡುತ್ತಿದ್ದೀರಿ ನಾವು ಚಂದ್ರನ ಮೇಲೆಯೇ ಹೋಗಿ ಬಂದಿದ್ದೇವೆ ನೆನಪಿರ್ಲಿ ಹಿಂದೂಗಳ ಕೈಗೆ ಕಲ್ಲು ಬಂದ್ರೆ ಮುಸ್ಲಿಮರೇ ನಿಮಗೆ ಉಳಿಗಾಲ ಇರಲ್ಲ ನೀವು ಹದ್ದು ಬಸ್ತಿನಲ್ಲಿರಿ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ದಾವಣಗೆರೆ ಗಣೇಶೋತ್ಸವದ ವೇಳೆ ಹಿಂದೂಗಳನ್ನ ಹತ್ಯೆ ಮಾಡುವ ಸಂಚಿತು ಎಂದು ಪೊಲೀಸರು ಹೇಳಿದ್ದಾರೆ ರಾಜ್ಯ ಸರ್ಕಾರ ಕುಮ್ಮಕ್ಕಿನಿಂದ ಮುಸ್ಲಿಮರು ನಡೆಸುತ್ತಿರುವ ವ್ಯವಸ್ಥಿತ ದಾಳಿ ಇದು ಗಲಭೆ ಹೆಸರಿನಲ್ಲಿ ಗಣೇಶೋತ್ಸವ ನಿಲ್ಲಿಸಲು ವ್ಯವಸ್ಥಿತ ಪ್ಲಾನ್ ಸಿದ್ಧವಾಗ್ತಾ ಇದೆ ಕರ್ನಾಟಕದಲ್ಲಿ ಗಣೇಶೋತ್ಸವವನ್ನ ವ್ಯವಸ್ಥಿತವಾಗಿ ಮುಗಿಸುವ ಪ್ಲಾನ್ ನಡೆದಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ತಿರುಪತಿ ಲಡ್ಡು ವಿಚಾರದ ಬಗ್ಗೆ ಮಾತನಾಡಿ ಜಮ್ಮು ಕಾಶ್ಮೀರ ಮುಸ್ಲಿಮರ ಕೈಗೆ ಹೋಗ್ತಿದ್ದಂತೆ ಹಿಂದೂಗಳನ್ನ ಅಲ್ಲಿಂದ ಓಡಿಸಲಾಯಿತು ಆಂಧ್ರದಲ್ಲಿ ರೆಡ್ಡಿ ಎಂಬ ಕ್ರೈಸ್ತನ ಕೈಗೆ ಸರ್ಕಾರ ಸಿಕ್ಕ ಕೂಡಲೇ ತಿರು ಪತಿ ಲಡ್ಡು ಹಂದಿ ಕೊಬ್ಬು ಹಾಕಲಾಗಿದೆ ಮುಸ್ಲಿಮರು ಕ್ರಿಶ್ಚಿಯನ್ನರ ಕೈಗೆ ಹೀಗೆ ಒಂದೊಂದೇ ರಾಜ್ಯ ಹೋಗಿ ಹಿಂದೂಗಳು ದೇಶ ಬಿಡಬೇಕಾಗ್ತದೆ ಅಂತ ಹೇಳಿದ್ದಾರೆ ಇನ್ನು ಮೈಸೂರಿನಲ್ಲಿ ಎಂದಿನಂತೆಯೇ ಈ ವರ್ಷವೂ ಮಹಿಷಾ ದಸರಾ ನಡೆಯಲು ಬಿಡಲ್ಲ ಮಹಿಷನ ಮೇಲೆ ನಂಬಿಕೆ ಇದ್ರೆ ಮನೆಯಲ್ಲೇ ಪೂಜೆ ಮಾಡಿಕೊಳ್ಳಿ ಹಿಂದೂ ಸಮಾಜವಾಗಿ ನಾವೆಲ್ಲ ಒಟ್ಟಾಗಿ ಇರೋಣ ಮಹಿಷಾ ದಸರಾ ಹೆಸರಿನಲ್ಲಿ ಒಡಕು ಮೂಡಿಸಿಕೊಳ್ಳೋದು ಬೇಡ ಮುಸ್ಲಿಮರು ಮಹಿಷನನ್ನ ನಂಬಲ್ಲ ಮುಂದೆ ಒಂದಿನ ಮಹಿಷನ ಮೆರವಣಿಗೆ ಮೇಲೂ ಮುಸ್ಲಿಮರು ಕಲ್ಲು ಎಸೆಯುತ್ತಾರೆ ಮಹಿಷ ದಸರಾ ಮಾಡಲು ಚಾಮುಂಡಿ ಿ ಬೆಟ್ಟ ಸರಿಯಾದ ಜಾಗವಲ್ಲ ಮನೆಗಳಲ್ಲಿ ಬೇಕಾದ್ರೆ ಮಹಿಷಾ ಫೋಟೋ ಇಟ್ಕೊಳ್ಳಿ ಅಂತ ಹೇಳಿ ಸಲಹೆ ನೀಡಿದ್ದಾರೆ